ಗ್ರಂಥಾಲಯವೆನ್ನುವ ಜ್ಞಾನದಾನದ ಕೇಂದ್ರ. ಗ್ರಂಥಾಲಯವೆನ್ನುವುದು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ. ಗ್ರಂಥಾಲಯ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಭಾರತದಲ್ಲಿಯೇ ಮುಂಚೂಣಿಯಲ್ಲಿದ್ದೇವೆ. ಒಂದು ರಾಜ್ಯ ಕೇಂದ್ರ ಗ್ರಂಥಾಲಯ, 30 ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು, 26 ನಗರ ಕೇಂದ್ರ ಗ್ರಂಥಾಲಯಗಳು ಹಾಗೂ 490 ಗ್ರಂಥಾಲಯ ಶಾಖೆಗಳು ನಮ್ಮ ರಾಜ್ಯದಲ್ಲಿವೆ. ಹಾಗೆಯೇ ವೃದ್ಧರು ಮತ್ತು ಮಹಿಳೆಯರಿಗಾಗಿ ಮನೆ ಬಾಗಿಲಿಗೆ ಪುಸ್ತಕ ಒದಗಿಸುವ 14 ಸಂಚಾರಿ ಗ್ರಂಥಾಲಯಗಳಿವೆ. ಗ್ರಾಮೀಣ ಜನತೆಗೆ 5766 ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿಯೂ ಸಹ ಗ್ರಂಥಾಲಯ ಸೇವೆ ನೀಡಲಾಗ್ತಿದೆ. ನಮ್ಮ ಶಿರಸಿಯಲ್ಲಿ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಶಾಖೆಯು ವಿಕಾಸಾಶ್ರಮ ಬಯಲಿನ ನಗರಸಭಾ ಆವಾರದ ಹಿಂಭಾಗದಲ್ಲಿರುವುದು ನಗರದ ಪ್ರಜ್ಞಾವಂತರೆಲ್ಲರಿಗೂ ತಿಳಿದಿದೆ. ಶಿರಸಿಯ ಈ ಸಾರ್ವಜನಿಕ ಗ್ರಂಥಾಲಯದ ಬಗ್ಗೆ ಇಲ್ಲಿದೆ ಒಂದು ಸಣ್ಣ ಝಲಕ್. ಶಿರಸಿಯಲ್ಲಿ ಮೊದಲ ಬಾರಿ ಸಾರ್ವಜನಿಕ ಗ್ರಂಥಾಲಯವು 1979 ಎಪಿಎಂಸಿ ಯಾರ್ಡ್ನಲ್ಲಿ ಆರಂಭಗೊಂಡಿತು. ಅಲ್ಲಿಂದ ಲಯನ್ಸ್ ಭವನಕ್ಕೆ ಸ್ಥಳಾಂತರಗೊಂಡಿತು. 1995 ನೀಲೇಕಣಿಯಲ್ಲಿರುವ ನಗರಸಭಾ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಶಿರಸಿಯ ಈ ಗ್ರಂಥಾಲಯವು ಸಾಮಾಜಿಕ, ಐತಿಹಾಸಿಕ, ಆರ್ಥಿಕ, ಸಾಹಿತ್ಯಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ವೈಚಾರಿಕ, ವಿಮರ್ಶಾತ್ಮಕ, ಸಂಶೋಧನಾತ್ಮಕ, ವೈಜ್ಞಾನಿಕ, ಸ್ಪರ್ಧಾತ್ಮಕ ಮುಂತಾದ ಹಲವು ವಿಷಯಗಳ 26,000 ಪುಸ್ತಕಗಳನ್ನು ತನ್ನೊಡಲಲ್ಲಿ ಹುದುಗಿಸಿಕೊಂಡಿದೆ. ಇಲ್ಲಿ ಪತ್ರಿಕಾ ವಿಭಾಗ, ಪುಸ್ತಕ ವಿಭಾಗ, ಆಡಳಿತ ವಿಭಾಗ, ಕಂಪ್ಯೂಟರ್ ವಿಭಾಗ, ಸಂಗ್ರಹಣಾ ವಿಭಾಗ, ತಾಂತ್ರಿಕ ವಿಭಾಗ ಹಾಗೂ ಮಕ್ಕಳ ವಿಭಾಗಗಳನ್ನು ಕಾಣಬಹುದಾಗಿದೆ. ಇಲ್ಲಿನ ಪುಸ್ತಕಗಳನ್ನ ಗ್ರಂಥಾಲಯ ಪಿತಾಮಹ SR ರಂಗನಾಥ್ ಅವರ ವಿಷಯ ವರ್ಗೀಕರಣ ರೀತಿಯಲ್ಲಿ ವಿಭಾಗಿಸಿ ರ್ಯಾಕ್ಗಳನ್ನ ಜೋಡಿಸಲಾಗಿದೆ. ಗ್ರಂಥಾಲಯಕ್ಕೆ 14 ದಿನಪತ್ರಿಕೆಗಳು, 12 ವಾರಪತ್ರಿಕೆಗಳು, 6 ಪಾಕ್ಷಿಕ ಪತ್ರಿಕೆಗಳು ಹಾಗೂ 25 ಮಾಸಿಕ ಪತ್ರಿಕೆಗಳು, ಹೀಗೆ ಒಟ್ಟು ಸುಮಾರು 57 ಪತ್ರಿಕೆಗಳನ್ನ ಖರೀದಿಸಿ ಓದುಗರಿಗೆ ಒದಗಿಸಲಾಗುತ್ತಿದೆ. ಇದಲ್ಲದೆ ಕೆಲವು ಉಚಿತ ಸಂಚಿಕೆಗಳು ಕೂಡ ಇಲ್ಲಿವೆ. ಈ ಗ್ರಂಥಾಲಯವು 2630 ಸದಸ್ಯರನ್ನ ಹೊಂದಿದ್ದು ಪ್ರತಿದಿನ ಸುಮಾರು 200 ಹೆಚ್ಚು ಓದುಗರು ಗ್ರಂಥಾಲಯಕ್ಕೆ ಬಂದು ಓದುತ್ತಿದ್ದಾರೆ. ಓದ್ತಾ ಇದ್ದಾರೆ. ಸದಸ್ಯರಿಗೆ ಪುಸ್ತಕಗಳನ್ನ ಮನೆಗೆ ಎರವಲು ಕೊಡುವ ಸೇವೆಯೂ ಕೂಡ ಲಭ್ಯವಿದೆ. ಗ್ರಂಥಾಲಯದ ವೇಳೆ ಬೆಳಗ್ಗೆ 8:30 to 11:30 ಮತ್ತು ಸಾಯಂಕಾಲ 4:00 to 8:00 ರಜಾ ದಿನಗಳು. ಪ್ರತಿ ಸೋಮವಾರ, 2ನೇ ಮಂಗಳವಾರ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ರಜಾ ದಿನಗಳು.